ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಮಕ್ಕಳ ಮೇಲೆ ಹೌದು ಕೃಷ್ಣ, ಹೆಣ್ಮಕ್ಳೇ ಬೇಡ ಅಂತಿದ್ದ ಮನುಷ್ಯಂಗೆ ಹೆಣ್ಮಕ್ಳು ಅಂದ್ರೆ ಅಸಹ್ಯ ಪಡ್ತಿದ್ದವ್ರಿಗೆ ಆ ದೇವ್ರು ಸರಿಯಾಗಿ ಅವಳಿ ಜವಳಿ ಹೆಣ್ಮಕ್ಳನ್ನೇ ಕೊಟ್ಬಿಟ್ಟಿದ್ದಾನೆ. ಅದಕ್ಕೆ ಇವಾಗ ನನ್ ಮೇಲ್ ಕೋಪ ಇಲ್ಲ, ಈ ಎಳೆ ಮಕ್ಕಳ ಮೇಲ್ ಕೋಪ. ಅಯ್ಯೋ ದೇವ್ರೆ, ನಿಜ ಚಿತ್ರ, ನನ್ನಿಂದ ನಂಬಕ್ಕೆ ಆಗ್ತಿಲ್ಲ. ಅಲ್ಲ, ಹೋಗಿ ಹೋಗಿ ಈ ಮಕ್ಕಳ ಮೇಲೆ ಕೋಪನ ಚಿತ್ರ? ನೀನ್ ಇದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೋಬೇಡ, ಒಂದ್ ಸ್ವಲ್ಪ ದಿನ ಸರಿ ಹೋಗುತ್ತೆ. ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ, ನೋಡು ಈ ಮಕ್ಕಳ ಮುಖ ನೋಡಿದ್ರೆ ಯಾರ ಕೈಲಿ ಕೋಪ ಮಾಡ್ಕೊಳಕ್ಕಾಗತ್ತೆ? ಚಿತ್ರ ಬಿಟ್ಟಾಕಿದೆಯಲ್ಲ. ಆಮೇಲೆ ಮಕ್ಕಳು ಫ್ಯೂಚರ್ ಬಗ್ಗೆ ಏನ್ ಯೋಚನೆ ಮಾಡಿದ್ಯಾ? ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ ನೀನು? ಇವಾಗ ನಂಗೆ ಆತರ ಯಾವ ಆಸೆಗಳು ಇಲ್ಲ ಕೃಷ್ಣ. ತಪ್ಪು ಚಿತ್ರ, ಒಂದು ಚಂದವಾಗಿರೋ ಕನ್ಸು ಕಾಣಬೇಕು. ನಾನು ಹೇಳ, ಇಬ್ರು ಸಿನಿಮಾದಲ್ಲಿ ಬರೋ ಡಬಲ್ ರೋಲ್ ಹೀರೋಯಿನ್ ತರ ಮಿಂಚ್ತಾರೆ ನೋಡ್ತಾ ಇರೋ, ಒಂದು ಸೈಲೆಂಟ್ ಆಗಿ ಪ್ರಶಾಂತವಾಗಿ, ಇನ್ನೊಂದು ಹೊಡಿ ಬಡಿ ಅಂತ ವೈಲೆಂಟ್ ಆಗಿರುತ್ತೆ. ಇನ್ನೂ ನೀಟಾಗಿ ಹೇಳ್ಬೇಕು ಅಂದ್ರೆ, ಒಂದು ಸೈಲೆಂಟ್ ಆಗಿ ನಮ್ಮ ಭುವನಾಥ್ಕೆ ತರ, ಇನ್ನೊಂದು ವೈಲೆಂಟ್ ಆಗಿ ನಿಂತರ. ಕರೆಕ್ಟಾ? ಸರಿ, ನಾನು ಹೋಗಿ ಕಾಫಿ ಮಾಡ್ಕೊ ಬರ್ತೀನಿ. ಕಾಫಿ ಎಲ್ಲ ಯಾಕೆ, ಸುಮ್ನೆ ನಿನ್ ತೊಂದ್ರೆ. ನಂಗೆ ಏನ್ ಕಷ್ಟ ಇಲ್ಲ, ನಾನು ಹೋಗಿ ಮಾಡ್ಕೊ ಬರ್ತೀನಿ. ಹಂಗಾರೆ ಪಾಪು ನೀಲೇ ಬಿಟ್ಬಿಟ್ಟು ಹೋಗು. ಇಲ್ಲ ಇಲ್ಲ ಇಲ್ಲ, ಆಯ್ತಾಯ್ತು. ಇಲ್ಲಮ್ಮ ಇಲ್ಲಮ್ಮ ಇಲ್ಲ ಗೊಂದ ಇಲ್ಲ ಇಲ್ಲ. ಆಯ್ತಾಯ್ತಾಯ್ತಾಯ್ತಮ್ಮ. ಆಯ್ತಾಯ್ತು, ಅಮ್ಮ ಬಂದ್ಬಿಡ್ತಾರೆ. ಬನ್ನಿ ಗೌತಮ್. ನೀವ್ ಯಾವಾಗ ಬಂದ್ರಿ? ಈಗ ತಾನೆ ಬಂದೆ. ಏನು ಇಷ್ಟು ದೂರ? ಅದು ಗೌತಮ್, ಮಾವನ ಹತ್ರ ದುಡ್ಡು ಇಸ್ಕೊಂಡಿದ್ವಿ, ಅದನ್ನ ರಿಟರ್ನ್ ಮಾಡೋಣ ಅಂತಾನೆ ಬಂದೆ. ಮಾವ ಮತ್ತೆ ಐಶು ಬೆಂಗ್ಳೂರ್ಗೆ ಹೋಗಿದಾರಂತೆ, ಅದಕ್ಕೆ ಯಾರು ಇರ್ಲಿಲ್ಲ, ಚಿತ್ರ ಇದ್ರು. ದುಡ್ಡು ಕೊಟ್ಟು ಹೋಗೋಣ ಅಂತ ಹೊರಡ್ತಿದ್ದೆ, ಅಷ್ಟರಲ್ಲಿ ನೀವು ಬಂದ್ರಿ. ಬರ್ತೀನಿ ಗೌತಮ್, ಟೈಮ್ ಆಗಿದೆ. ಯಾಕೆ ಯಾಕೆ ಅಷ್ಟೊಂದು ಅರ್ಜೆಂಟ್ ಅಲ್ಲಿದ್ದೀರಾ? ಆರಾಮಾಗಿದ್ದು ನಿಧಾನಕ್ಕೆ ಹೋಗಿ. ಇಲ್ಲ ಗೌತಮ್, ಟೈಮ್ ಆಯ್ತು, ನಾ ಹೊರಡ್ತೀನಿ. ಕೃಷ್ಣ, ಚಿತ್ರ ಪಾಪ ನಿಮ್ಗೋಸ್ಕರ ಕಾಫಿ ಮಾಡ್ಕೊಂಡ್ ಬಂದಿದ್ದಾಳೆ, ತಣ್ಣಗಾಗ್ಬಿಡತ್ತೆ, ಕುಡ್ದು ಆರಾಮಾಗಿ ಹೋಗಿ, ಇಲ್ಲಾಂದ್ರೆ ವೇಸ್ಟ್ ಆಗ್ಬಿಡೋದಿಲ್ವಾ? ಕೊಡಿ. ಬರ್ತೀನಿ. ಅದು ಅಪ್ಪ ಹತ್ರ ಏನೋ ದುಡ್ಡಿಸ್ಕೊಂಡಿದ್ರಂತೆ, ಕೊಡೋದಕ್ಕೆ ಅಂತ ಬಂದಿದ್ರು. ನಾನೇನು ಕೇಳಿಲ್ವಲ್ಲ ಚಿತ್ರ, ಹೋಗ್ತಾ ಅವನು ಅದನ್ನೇ ತಾನೇ ಹೇಳೋದ? ಅಯ್ಯೋ, ನಾನೇನು ತಪ್ಪಾಗಿ ತಿಳ್ಕೊಂಡಿಲ್ಲ. ನಾನೇನಾದ್ರೂ ತಪ್ಪಾಗಿ ತಿಳ್ಕೋಬೇಕು ಅಂತಂದ್ರೆ ಮೊದ್ಲಿನ ತರ ಯೋಚನೆ ಮಾಡಬೇಕು. ಮೊದ್ಲಿನ ತರ ಯೋಚನೆ ಮಾಡೋದಕ್ಕೂ ತುಂಬಾ ಅವಕಾಶಗಳಿದ್ದಾವಲ್ಲ.